ಗುಜರಾತ್ ಬೌಲರ್ಗಳನ್ನ ಬೆಂಡೆತ್ತಿದ್ದ ವಿರಾಟ್ ಕೊಹ್ಲಿ ಎಪ್ಪತ್ಮೂರು ರನ್ ಚಚ್ಚಿದ್ರು ಇದಕ್ಕಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಂಡ್ರು ಪಂದ್ಯ ಮುಗಿದ ಬಳಿಕ ಮಾತನಾಡಿದ ಕೊಹ್ಲಿ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತನ್ನ ಪ್ಲೇ ಆಫ್ ಆಸೆಯನ್ನ ಇನ್ನೂ ಜೀವಂತವಾಗಿರಿಸಿದೆ ಗುಜರಾತ್ ಟೈಟನ್ಸ್ ವಿರುದ್ದ ನಡೆದ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಆರ್ಸಿಬಿ ಎಂಟು ವಿಕೆಟ್ಗಳ ಅಮೋಘ ಗೆಲುವು ಕಂಡಿತು ಸತತ ವೈಫಲ್ಯ ಅನುಭವಿಸುತ್ತಿದ್ದ ಇದ್ದ ಕೊಹ್ಲಿ ಈ ಪಂದ್ಯದಲ್ಲಿ ಅಕ್ಷರಶಃ ವಿರಾಟ ರೂಪ ಪ್ರದರ್ಶಿಸಿದರು ಜಿಟಿ ಬೌಲರ್ಗಳನ್ನು ಬೆಂಡೆತ್ತಿದ್ದ ಕಿಂಗ್ ಕೊಹ್ಲಿ ಐವತ್ನಾಲ್ಕು ಎಸೆತಗಳಲ್ಲಿ ಎಂಟು ಫೋರ್ ಎರಡು ಸಿಕ್ಸರ್ ಸಿಡಿಸಿ ಎಪ್ಪತ್ಮೂರು ರನ್ ಚಚ್ಚಿ ತಂಡದ ಗೆಲುವಿನಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು ಇದಕ್ಕಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಂಡರು ವಿಶೇಷ ಎಂದರೆ ಬರೋಬ್ಬರಿ ಐನೂರ ಅರವತ್ನಾಲ್ಕು ದಿನಗಳ ಬಳಿಕ ಐಪಿಎಲ್ನಲ್ಲಿ ಕೊಹ್ಲಿ ಪಂದ್ಯ ಶ್ರೇಷ್ಠ ತಮ್ಮದಾಗಿಸಿಕೊಂಡ್ರು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಿಎಸ್ಕೆ ವಿರುದ್ಧ ತೊಂಬತ್ತು ರನ್ ಬಾರಿಸಿದ್ದಾಗ ಈ ಪ್ರಶಸ್ತಿ ಪಡೆದುಕೊಂಡಿದ್ರು ಜಿಟಿ ವಿರುದ್ಧ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿ ಒಂದೇ ಐಪಿಎಲ್ ಫ್ರಾಂಚೈಸಿ ಪರ ಏಳು ಸಾವಿರ ರನ್ ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರರಾದರು ಪಂದ್ಯ ಮುಗಿದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ನನ್ನ ತಂಡಕ್ಕೆ ನನ್ನಿಂದ ಏನೂ ಕೊಡುಗೆ ನೀಡಲು ಸಾಧ್ಯ ಆಗುತ್ತಿಲ್ಲ ಎಂಬ ಕೊರಗು ಕಾಡುತ್ತಲೇ ಇತ್ತು ಇದರಿಂದ ತುಂಬಾ ದುಃಖಿತನಾಗಿದೆ ಈ ಪಂದ್ಯ ನಮಗೆ ತುಂಬಾ ಮುಖ್ಯವಾಗಿತ್ತು ನಾನಂತೂ ಆಡಲೇಬೇಕಿತ್ತು ಏನಾದರೂ ತಂಡಕ್ಕೆ ಕೊಡುಗೆ ಸಲ್ಲಿಸಬೇಕು ಎಂದಿದ್ರೆ ಅದು ಇಂದಿನ ಪಂದ್ಯದಲ್ಲೇ ಆಗಬೇಕು ಎಂಬ ನಂಬಿಕೆ ಇಟ್ಟಿದೆ ನೀವು ದೃಷ್ಟಿಕೋನವನ್ನ ಸರಿಯಾಗಿ ಇಟ್ಕೊಳ್ಬೇಕು ಕಾರ್ಯ ಪ್ರಕ್ರಿಯೆಯನ್ನ ಮರೆತು ನಿರೀಕ್ಷೆಗಳ ಮೇಲೆ ನೀವು ಉಳಿಯಬಹುದು ಆದ್ರಿಂದ ಸಾಕಷ್ಟು ಕಠಿಣ ಪರಿಶ್ರಮ ಪಟ್ಟಿದ್ದೇನೆ ಗುಜರಾತ್ ವಿರುದ್ದದ ಪಂದ್ಯಕ್ಕೂ ಮುನ್ನ ಭಾನುವಾರ ನೆಟ್ಸ್ನಲ್ಲಿ ಸತತ ಒಂಬತ್ತು ಗಂಟೆಗಳ ಬ್ಯಾಟ್ ಮಾಡಿದ್ದೇನೆ ಅಂತ ಅಚ್ಚರಿ ವಿಚಾರ ಬಹಿರಂಗಪಡಿಸಿದ್ದಾರೆ ನನ್ನ ಮೇಲೆ ಅನುಮಾನ ಪಡದೆ ತನ್ನನ್ನ ತಾನೇ ಬೆಂಬಲಿಸಿದೆ ಪ್ರತಿಯೊಂದು ಎಸೆತವನ್ನು ಸ್ಪಷ್ಟತೆಯೊಂದಿಗೆ ಆಡಬೇಕು ಅಂದುಕೊಂಡಿದ್ದೆ ಅದೇ ರೀತಿ ಬ್ಯಾಟ್ ಮಾಡಿದೆ ಇದಕ್ಕಾಗಿ ಸಾಕಷ್ಟು ಕಠಿಣ ಪರಿಶ್ರಮ ನಡೆಸಿ ಬಂದಿದ್ದೇನೆ ಬ್ಯಾಟಿಂಗ್ ವೇಳೆ ತನ್ನ ಮೇಲೆ ತನಗೆ ಅನುಮಾನ ಬಾರದಂತೆ ನೋಡಿಕೊಂಡಿದ್ದೇನೆ ಈ ಪಂದ್ಯದಲ್ಲಿ ನಾನು ಉತ್ತಮ ಪ್ರದರ್ಶನ ನೀಡುತ್ತೇನೆಂದು ನನಗೆ ಗೊತ್ತಿತ್ತು ಈ ಆವೃತ್ತಿಯಲ್ಲಿ ನನಗೆ ತುಂಬಾ ಬೆಂಬಲ ಸಿಕ್ಕಿರುವುದು ಅದ್ಭುತವಾಗಿದೆ ನಾನು ಹಿಂದೆಂದೂ ನೋಡಿರದ ಪ್ರೀತಿ ಸಿಕ್ಕಿದೆ ಈ ಎಲ್ಲಾ ಪ್ರೀತಿಗೆ ನಾನು ಎಂದೆಂದಿಗೂ ಕೃತಜ್ಞನಾಗಿದ್ದೇನೆ ಅಂತ ವಿರಾಟ್ ಹೇಳಿದ್ದಾರೆ